ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗೂ ಒಂದಲ್ಲ ಒಂದು ವಿಷಯದ ಬಗ್ಗೆ ಟೆನ್ಷನ್ ಇದ್ದೇ ಇರುತ್ತೆ. ಬೆಳಗಿಂದ ಹಿಡಿದು ರಾತ್ರಿವರೆಗೆ ಟೆನ್ಷನ್ ಮಾಡಿಕೊಂಡು ಕೂತವರು ಕೂಡ ತುಂಬಾ ಜನ ನಾವು ನೋಡ್ತಾನೆ ಇರ್ತೇವೆ. ಹಾಗಾದರೆ ಈ ಟೆನ್ಷನನ್ನು ಹೇಗೆ ಕಡಿಮೆ ಮಾಡಬೇಕು ಎಂಬುದರ ಬಗ್ಗೆ ಪ್ರತಿಯೊಂದು ಜನರು ಕೂಡ ಗೊತ್ತಿರುವುದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಉಪಾಯ ಜೊತೆಗೆ ಟೆನ್ಷನನ್ನು ಹೇಗೆ ಕಡಿಮೆ ಮಾಡಬೇಕು ಎಂಬುದರ ಬಗ್ಗೆ ಒಂದೊಂದಾಗಿ ಹೇಳ್ತೇನೆ. ಮೊದಲನೇದಾಗಿ, ನಾವು ಇಷ್ಟಪಡುವಂತಹ ಫುಡ್ಡನ್ನು ಸೇವಿಸಿದರೆ ಇದರಿಂದ ನಮ್ಮ ಟೆನ್ಷನ್ ಕೂಡ ಕಡಿಮೆ ಆಗುತ್ತದೆ. ಎರಡು, ನಿದ್ರೆಯನ್ನು ಮಾಡಬೇಕು. ನಿದ್ರೆಯನ್ನು ಮಾಡಿದರೆ ನಮಗೆ ಒಂದು ಒಳ್ಳೆಯ ಸುಖಕರವಾದ ಆರಾಮದಾಯಕ ಅನುಭವ ಕೂಡ ಮನಸ್ಸಿಗೆ ಸಿಗುತ್ತದೆ. ಮೂರು, ನಮ್ಮ ಜೊತೆಗಿರುವಂಥ ಫ್ರೆಂಡ್ಸ್ ಜೊತೆಗೆ ನಾವು ಭೇಟಿ ಮಾಡಿ ಅವರೊಂದಿಗೆ ಮಾತಾಡಿದಾಗ ನಮ್ಮ ಮನಸ್ಸು ತುಂಬ ಖುಷಿಯಾಗಿರುತ್ತವೆ. ನಾಲ್ಕು, ನಾವು ಇಷ್ಟವಾದಂತಹ ಪ್ಲೇಸಿಗೆ ಹೋಗಿ ಬಂದ್ಬಿಡಬೇಕು. ಅಲ್ಲಿ ಹೋದಾಗ ನಮ್ಮ ಮನಸ್ಸು ಕೂಡ ಒಂದು ಸಕಾರಾತ್ಮಕವಾದ ಯೋಚನೆಯನ್ನು ಮಾಡಲು ತುಂಬ ಅನುಕೂಲಕರವಾಗುತ್ತದೆ. ಐದು, ಒಳ್ಳೆಯ ಸಕಾರಾತ್ಮಕವಾದ ಮೋಟಿವೇಟ್ ಆಗುವಂಥ ಮ್ಯೂಸಿಕ್ ಆಗಲಿ ಫಿಲ್ಮ್ ಆಗಲಿ ನೀವು ನೋಡಿ. ಆರು, ನಿಮಗೆ ಇಷ್ಟವಾದಂತಹ ಕೆಲಸವನ್ನು ಮಾಡಿ. ಏಳು, ಮೆಡಿಟೇಷನ್ ಮತ್ತು ವ್ಯಾಯಾಮವನ್ನು ಮಾಡಬೇಕು. ಇದರಿಂದಾಗಿ ನಮ್ಮ ಮನಸ್ಸು ತುಂಬ ಕೂಲಾಗಿ ಆರಾಮದಾಯಕವಾಗಿ ನಮಗೆ ಮಾಡುವಂಥ ಕೆಲಸಗಳು ಕೂಡ ನಮಗೆ ಸಕ್ಸಸ್ಸನ್ನು ನೀಡಲು ಕೂಡ ಅನುಕೂಲವಾಗುತ್ತವೆ. ಫ್ರೆಂಡ್ಸ್, ಹೆಚ್ಚಿನದಾಗಿ ಹೇಳುವುದಾದರೆ ಸಕಾರಾತ್ಮಕವನ್ನು ಯೋಚನೆ ಮಾಡುವ ಮೂಲಕ ನಮ್ಮ ಟೆನ್ಷನ್ ಕೂಡ ಕಡಿಮೆಯಾಗುತ್ತದೆ. ಫ್ರೆಂಡ್ಸ್, ಇವು ಇಷ್ಟು ಟೆನ್ಷನ್ ಅನ್ನು ಕಡಿಮೆ ಮಾಡುವಂಥ ಸೂತ್ರಗಳಾಗಿವೆ. ಈ ನಿಮಗೆ ಯಾವಾಗಾದರೂ ಟೆನ್ಷನ್ ಹೆಚ್ಚಾದಾಗ ಈ ಎಲ್ಲ ಅಂಶಗಳನ್ನು ಫಾಲೋ ಮಾಡಿ, ಹಾಗೆ ಟೆನ್ಷನ್ ಬಿಟ್ಟು ಒಳ್ಳೆಯ ಸುಖಕರವಾದ ಆರಾಮದಾಯಕವಾದ ಜೀವನವನ್ನು ಎಂಜಾಯ್ ಮಾಡಿ.